ನ್ಯೂಸ್ ಎಕ್ಸ್ಪ್ರೆಸ್ ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಬರೋಣ. ಟೀಂ ಇಂಡಿಯಾ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಬುಧವಾರ ಸೆಂಚುರಿಯನ್ನಲ್ಲಿ 2 ಟೆಸ್ಟ್ ಶತಕಗಳು ಸಿಡಿಸಿದ ಮೊದಲ ಪ್ರವಾಸಿ ಕ್ರಿಕೆಟಿಗರಾಗಿದ್ದಾರೆ. ರಾಹುಲ್ 133 ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ. ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದ 51 ವರ್ಷದ ಸೋಂಕಿತ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇವರು ಜ್ವರ, ಕಫ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಪ್ರಧಾನಿ ಮೋದಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಯೂಟ್ಯೂಬ್ನಲ್ಲಿ ವಿಶ್ವದ ಎಲ್ಲಾ ನಾಯಕರನ್ನ ಹಿಂದಿಕ್ಕಿದ್ದಾರೆ. ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್ ಸೇರಿದಂತೆ ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನಸಾಮಾನ್ಯರಿಗೆ ಹತ್ತಿರವಾದ ಮೋದಿ ಇದೀಗ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದುವ ಮೂಲಕ ವಿಶ್ವದ ಮೊದಲ ನಾಯಕರಾಗಿದ್ದಾರೆ. ನವದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಮಂಗಳವಾರ ಸ್ಫೋಟ ಸಂಭವಿಸಿದ ಹಿನ್ನೆಲೆಯಲ್ಲಿ ಇಸ್ರೇಲಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಎಚ್ಚರಿಕೆಯಿಂದ ಇರುವಂತೆ ಭಾರತದಲ್ಲಿನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಮುಖಂಡೆ ನಜ್ಮಾ ನಜೀರ್ ನೀಡಿರುವ ದೂರಿನ ಅನ್ವಯ ದೂರು ದಾಖಲಿಸಲಾಗಿದೆ. ಮುಸ್ಲಿಂ ಮಹಿಳೆಯರ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಧರ್ಮಗಳ ನಡುವೆ ಗಲಭೆ, ಅಶಾಂತಿ ಸೃಷ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ದೂರಿನಲ್ಲಿ ದಾಖಲು ಮಾಡಲಾಗಿದೆ. ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯನ್ನು ಮಂಗಳವಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಿದ್ದು ಈ ವೇಳೆ ಡಾಕ್ಟರ್ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಕವಿತೆ ಅಲ್ಲಿ ನೆರೆದಂತಹ ಜನರನ್ನ ನಗೆ ಕಡದಲ್ಲಿ ತೇಲಿಸುವಂತೆ ಮಾಡಿತು. 5 ಬೆರಳು ಸೇರಿ 1 ಮುಷ್ಟಿಯಾಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು. ಅರಳಿದ ಕಮಲದ ಹೂ ಇದನ್ನ ನೋಡಿ ಉದುರಿ ಹೋಯಿತು. 5 ಗ್ಯಾರಂಟಿ ನೋಡಿ ಮಹಿಳೆ ತಾನು ಹೊತ್ತ ತೆನೆಯ ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು. ಕರ್ನಾಟಕ ಸಮೃದ್ಧವಾಯಿತು, ಕರ್ನಾಟಕ ಪ್ರಬುದ್ಧವಾಯಿತು ಎಂದು ಕವನ ವಾಚನ ಮಾಡಿದ್ದಾರೆ. ಉತ್ತರ ಪ್ರದೇಶ ರಾಮ್ಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲಿ ಕಾಟ ವಿಪರೀತವಾಗಿದೆ. ಚಿಕಿತ್ಸೆ ಪಡೆಯಲು ದಾಖಲಾದ ಮಂದಿ ಮೇಲೆ ಇಲಿ ಓಡಾಡುವುದಲ್ಲದೆ ಪೇಷಂಟ್ಗೆ ತಂದಿಟ್ಟ ಆಹಾರವನ್ನು ಇಲಿಗಳು ತಿಂದು ಖಾಲಿ ಮಾಡ್ತಿವೆ. ಹಿಂದಿನಿಂದಲೂ ಇಲಿಗಳ ಬಗ್ಗೆ ದೂರು ನೀಡಿದರೂ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಉತ್ತರ ಪ್ರದೇಶದ ಪಿಲಿಭಿತ್ ಜಿಲ್ಲೆಯ ಹುಲಿ ಸಂರಕ್ಷಿತ ಅರಣ್ಯದಿಂದ ಹೊರಬಂದು ರಾತ್ರಿ ಅತ್ಕೋಣ ಪ್ರದೇಶದಲ್ಲಿ ಹುಲಿ ದರ್ಶನ ನೀಡಿದೆ. ಹುಲಿಯು ಗುರುದ್ವಾರದ ಮೇಲೆ ವಿಶ್ರಾಂತಿ ಪಡಿತಾ ಇತ್ತು. ಹುಲಿಯನ್ನು ನೋಡಲು ಅಪಾರ ಜನಸ್ತೋಮ ನೆರೆದಿತ್ತು. ಅರಣ್ಯ ಸಿಬ್ಬಂದಿ ನೆಟ್ ಹಾಕಿ ಭದ್ರತಾ ಕವಚ ರೂಪಿಸಿದ್ದಾರೆ. ರಾಮಜನ್ಮಭೂಮಿ ಹಾಗೂ ರಾಮ ಮಂದಿರಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಿಗೆ ಸ್ಮಾರಕ ನಿರ್ಮಿಸಲಾಗುವುದು ಎಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. 1990 ನಡೆದಂತಹ ಪೊಲೀಸರ ಗುಂಡಿನ ದಾಳಿಯಲ್ಲಿ ಹಲವಾರು ಕರ ಸೇವಕರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಗೌರವಪೂರ್ವಕವಾಗಿ ಸ್ಮಾರಕ ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವ ಸರ್ಕಾರ ಇತ್ತು. ಇವಾಗ ಇರುವಂತದ್ದು ಸಂವಿಧಾನ ಸರ್ಕಾರ. ದೇಶ ನಡೆಯುವುದು ಯಾವ ಭಗವದ್ಗೀತೆ, ಕುರಾನ್, ಬೈಬಲ್ ಮೇಲೆ ಅಲ್ಲ, ಸಂವಿಧಾನದ ಮೇಲೆ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿದರು. ಇದಾಗಿತ್ತು ಇವತ್ತಿನ ನ್ಯೂಸ್ ಎಕ್ಸ್ಪ್ರೆಸ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.